ಮಡಿಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ನಾಗೇಂದ್ರ ಆನಂದ್ ಸಿಂಗ್ಗೆ ಜಾಮೀನು ರಹಿತ ವಾರಂಟ್ ಜಾರಿಯಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ವಾರಂಟ್ ಜಾರಿಯಾಗಿದೆ. ಬೇಲೇಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ನಾಗೇಂದ್ರ ಹಾಗೂ ಆನಂದ್ ಸಿಂಗ್ಗೆ ಜಾಮೀನು ರಹಿತ ವಾರಂಟ್ ಜಾರಿಯಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ವಾರಂಟ್ ಜಾರಿಯಾಗಿದೆ. ನಾಗೇಂದ್ರ ಆನಂದ್ ಸಿಂಗ್ಗೆ ಇದೀಗ ಬಂಧನದ ಭೀತಿ ಎದುರಾಗಿದೆ. ಹೌದು, ನನಗೆ ವಾರಂಟ್ ಬಂದಿದೆ ಅಂತ ಶಾಸಕ ನಾಗೇಂದ್ರ ಅವರು ಕೂಡ ಹೇಳಿದ್ದಾರೆ. ನಾಳೆ ಕೋರ್ಟ್ಗೆ ಹಾಜರಾಗ್ತೀನಿ ಅಂತ ನಾಗೇಂದ್ರ ಹೇಳಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ಶಾಸಕ ನಾಗೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ಬಣದಲ್ಲಿರುವಂತಹ ನಾಗೇಂದ್ರಗೆ ವಾರಂಟ್ ಜಾರಿಯಾಗಿದೆ. ಆನಂದ್ ಸಿಂಗ್ ಕೂಡ ಜಾಮೀನು ರಹಿತ ವಾರಂಟ್ ಜಾರಿಯಾಗಿದೆ. ಪ್ರಬಲ ಸಚಿವಾಕಾಂಕ್ಷಿಯಾಗಿದ್ದಾರೆ ನಾಗೇಂದ್ರ ಅವರು ಕೂಡ. ಜಾರಕಿಹೊಳಿ ಬ್ರದರ್ಸ್ ಬಣದಲ್ಲಿ ಇದ್ದಾರೆ, ಸಚಿವ ಸ್ಥಾನದ ಕನಸನ್ನ ಕಾಣ್ತಾ ಇದ್ದಾರೆ. ಆದ್ರೆ ಈ ಸಮಯದಲ್ಲಿ ಜಾಮೀನು ರಹಿತ ವಾರಂಟ್ ಜಾರಿಯಾಗಿರೋದು ಮುಂದೆ ಅವರು ಸಚಿವ ಸ್ಥಾನ ಪಡೆದುಕೊಳ್ಳೋದಕ್ಕೆ ಒಂದು ರೀತಿ ಕಂಟಕ ಎದುರಾಗಬಹುದು ಅಂತ ಹೇಳಲಾಗ್ತಾ ಇದೆ. ಶಾಸಕ ನಾಗೇಂದ್ರ ಹಾಗೂ ಆನಂದ್ ಸಿಂಗ್ ಇಬ್ಬರಿಗೂ ಕೂಡ ಬೇಲೇಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ರಹಿತ ವಾರಂಟ್ ಜಾರಿಯಾಗಿದೆ. ನಾಳೆ ಕೋರ್ಟ್ಗೆ ಹಾಜರಾಗ್ತೀನಿ ಅಂತ ಕೂಡ ಹೇಳಿದ್ದಾರೆ ನಾಗೇಂದ್ರ ಅವರು. ಜೊತೆಗೆ ಇಬ್ಬರಿಗೂ ಇದೀಗ ಬಂಧನದ ಭೀತಿ ಎದುರಾಗಿದೆ. ನ್ಯೂಸ್ 18 ಕನ್ನಡಕ್ಕೆ ಶಾಸಕ ನಾಗೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ನನಗೆ ವಾರಂಟ್ ಬಂದಿದೆ, ನಾಳೆ ಕೋರ್ಟ್ಗೆ ಹಾಜರಾಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ಆದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವಂತಹ ನಾಗೇಂದ್ರಗೆ ಈ ಸಮಯದಲ್ಲಿ ವಾರಂಟ್ ಜಾರಿಯಾಗಿರೋದು ಮತ್ತೆ ಸಂಕಷ್ಟಕ್ಕೆ ಕಾರಣ ಆಗಬಹುದು. ಸಚಿವ ಸ್ಥಾನ ಸಿಗುತ್ತೆ ಅಂತ ಏನ್ ಆಶಯವನ್ನ ಇಟ್ಕೊಂಡಿದ್ದಾರೆ ಅದು ಕೈ ತಪ್ಪಿ ಕೂಡ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಬಂಧನದ ಭೀತಿಯನ್ನ ಕೂಡ ಈಗ ಫೇಸ್ ಮಾಡ್ತಾ ಇದ್ದಾರೆ. ಜಾಮೀನು ರಹಿತ ವಾರೆಂಟ್ ಕೂಡ ಜಾರಿ ಆಗಿರೋದ್ರಿಂದ ಮುಂದಿನ ರಾಜಕೀಯ ಜೀವನದ ಬಗ್ಗೆ ಕೂಡ ಸಾಕಷ್ಟು ಎಫೆಕ್ಟ್ ಉಂಟು ಮಾಡಬಹುದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಏನು ಜಾಮೀನು ರಹಿತ ವಾರೆಂಟ್ ಜಾರಿ ಮಾಡಿದೆ, ಈ ವಿಚಾರ ಸಾಕಷ್ಟು ರೀತಿಯಲ್ಲಿ ಸಂಕಷ್ಟವನ್ನ ತಂದೊಡ್ಡಬಹುದು ಅಂತ ಹೇಳಲಾಗ್ತಿದೆ. ಸರ್, ಅದು ಮಾಮೂಲು ರೆಗ್ಯುಲರ್ ಕೋರ್ಟ್ ಇದೆ ಸರ್, ಅದನ್ನ ನಾವು ರೀಕಾಲ್ ಮಾಡ್ಕೊಂತೀವಿ ಸರ್. ಅದ ಬರೋದ್ ಬೆಳಿಗ್ಗೆ ಲೇಟ್ ಆಗಿ ಅಟೆಂಡ್ ಆದ್ವಿ ನಾವು, ಲೇಟ್ ಆಗಿ ಅಟೆಂಡ್ ಆಗ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ. ರೆಗ್ಯುಲರ್ ಅದು ಸರ್, ಅದು ಇಲ್ಲ ಸರ್, ನನ್ಗೆ ಇನ್ನ ಬಂದಿಲ್ಲ. ಅವರು ಡೇಟ್ ನಾಳೆ ಅಥವಾ ನಾಳೆ ನಾಡ್ದಕ್ಕ ಕೇಳ್ತಾ ಇದ್ರು ಡೇಟ್, ಅಲ್ಲ ನಾಳೆ ಹೋಗಿ ರೀಕಾಲ್ ಮಾಡ್ಸ್ಕೊಂತೀನಿ ಸರ್ ನಾನು. ಅದು ಹೌದಾ? ನಾಳೆಗೆ ರೀಕಾಲ್ ಆಗುತ್ತೆ ಸರ್, ರೀಕಾಲ್ ಆಗುತ್ತೆ ಸರ್. ಅದನ್ನ ಮಾಮೂಲು ರೆಗ್ಯುಲರ್ ಆಗಿ ನಾವು ಅಷ್ಟು ಅದೇ ಮಾಮೂಲು ಮಧ್ಯದಲ್ಲಿ ಕೋರ್ಟ್ಗೆ ಬಿಸಿದಾಗ ಹೋಗಲ್ ಹೋಗಿ ಹೋಗಿದ್ದಿಲ್ಲ ಸರ್. ಅದ್ರ ಹಂಗಾಗಿ ಅದು ಒಂದು ಇದು ಸರ್, ಮಾಮೂಲು ಹಳೇದು ನಮ್ಮೆಲ್ಲ ಇದ್ವಲ್ಲ ಸರ್ ಪ್ರತಿನಿಧಿಗಳು. ಅದ್ರದ್ದು ಸರ್, ಅದು ಮಾಮೂಲು ರೆಗ್ಯುಲರ್ ಕೋರ್ಟ್ ಇದೆ ಸರ್, ಅದನ್ನ ನಾವು ಹೋಗಿ ರೀಕಾಲ್ ಮಾಡ್ಕೊಂತೀವಿ ಸರ್. ಅದ ಬರೋದ್ ಬೆಳಿಗ್ಗೆ ಲೇಟ್ ಆಗಿ ಅಟೆಂಡ್ ಆದ್ವಿ ನಾವು, ಲೇಟ್ ಆಗಿ ಅಟೆಂಡ್ ಆಗ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ. ರೆಗ್ಯುಲರ್ ಅದು ಸರ್, ಅದು ಇಲ್ಲ ಸರ್, ನನ್ಗೆ ಇನ್ನ ಬಂದಿಲ್ಲ. ಅವರು ಡೇಟ್ ನಾಳೆ ಅಥವಾ ನಾಳೆ ನಾಡ್ದಕ್ಕ ಕೇಳ್ತಾ ಇದ್ರು ಡೇಟ್, ಅಲ್ಲ ನಾಳೆ ಹೋಗಿ ರೀಕಾಲ್ ಮಾಡ್ಸ್ಕೊಂತೀನಿ ಸರ್ ನಾನು. ಅದು ಹೌದಾ? ನಾಳೆಗೆ ರೀಕಾಲ್ ಆಗುತ್ತೆ ಸರ್, ರೀಕಾಲ್ ಆಗುತ್ತೆ ಸರ್. ಅದನ್ನ ಮಾಮೂಲು ರೆಗ್ಯುಲರ್ ಆಗಿ ನಾವು ಅಷ್ಟು ಅದೇ ಮಾಮೂಲು ಮಧ್ಯದಲ್ಲಿ ಕೋರ್ಟ್ಗೆ ಬಿಸಿದಾಗ ಹೋಗಲ್ ಹೋಗಿ ಹೋಗಿದ್ದಿಲ್ಲ ಸರ್ ಅದ್ರ ಹಂಗಾಗಿ ಅದು ಒಂದು ಇದು ಸರ್, ಮಾಮೂಲು ಹಳೇದು ನಮ್ಮೆಲ್ಲ ಇದ್ವಲ್ಲ ಸರ್ ಪ್ರತಿನಿಧಿಗಳು. ಅದ್ರದ್ದು ನಾಗೇಂದ್ರ ಅವರು ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ ಈ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೌದು, ವಾರೆಂಟ್ ಬಂದಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ನಾಳೆ ಅಥವಾ ನಾಡಿದ್ದು ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಆದ್ರೆ ನಾಳೆ ನಾನು ಕೋರ್ಟ್ಗೆ ಹೋಗ್ತೀನಿ, ಏನಾಗಿದೆ ಅನ್ನೋದ್ರ ಬಗ್ಗೆ, ರೀಕಾಲ್ ಆಗಿರೋದ್ರ ಬಗ್ಗೆ ಅದೇನು ಅಂತ ನೋಡ್ತೀನಿ ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ, ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ಇದೀಗ ನಾಗೇಂದ್ರ ಹಾಗೂ ಆನಂದ್ ಸಿಂಗ್ ಇಬ್ಬರಿಗೂ ಕೂಡ ಬೇಲೇಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿದೆ. ಸೊ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಆಗಿದ್ರು, ಜೊತೆಗೆ ಬಂಧನದ ಭೀತಿಯನ್ನ ಕೂಡ ಫೇಸ್ ಮಾಡ್ತಾ ಇರೋದ್ರಿಂದ ಮುಂದೆ ಏನಾಗಬಹುದು ಅಂತ. ಪ್ರತಿಮಾ, ಮಂತ್ರಿ ಸ್ಥಾನದ ಒಂದು ಪ್ರಬಲ ಆಕಾಂಕ್ಷೆ ಆಗಿರ್ತಕ್ಕಂತಹ ಒಂದು ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬಿ ನಾಗೇಂದ್ರಗೆ ಇದೀಗ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಅದೇ ಒಂದು ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ಶಾಸಕ ಆಗಿರತಕ್ಕಂಥ ಆನಂದ್ ಸಿಂಗ್ ಕೂಡ ಒಂದು ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಬೇಲಿಕೇರೆ ಅದಿರು ನಾಪತ್ತೆ ಪ್ರಕರಣದಲ್ಲಿ ಏನು ವಿಚಾರಣೆಗೆ ಹಾಜರಾಗಿಲ್ಲ ಅಂತಕ್ಕಂಥ ಒಂದು ಕಾರಣದಿಂದಾಗಿ ಇವರಿಗೆ ಜಾಮೀನು ರಹಿತ ವಾರಂಟ್ ಅನ್ನು ವಿಶೇಷ ನ್ಯಾಯಾಲಯ ಜಾರಿ ಮಾಡಿದೆ ಅಂತಕ್ಕಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರ ಹಿಂದೆ ಗುರುತಿಸಿಕೊಂಡಿರತಕ್ಕಂಥ ನಾಗೇಂದ್ರ ಸಾಕಷ್ಟು ಒಂದು ಮಂತ್ರಿ ಸ್ಥಾನ
ಕಾರಣಕ್ಕಾಗಿ ಲಾಬಿಯನ್ನ ಮತ್ತು ಮುಖಂಡರ ಮೇಲೆ ಸಾಕಷ್ಟು ಒತ್ತಡವನ್ನು ಕೂಡ ತಂದಿದ್ರು. ಅಷ್ಟೇ ಅಲ್ಲ, ಒಂದು ಪಕ್ಷದ ವಿರುದ್ಧ ಮತ್ತು ಪಕ್ಷದ ನಾಯಕರ ವಿರುದ್ಧ ಒಂದು ಬಂಡಾಯವನ್ನು ಕೂಡ ಎದ್ದಿದ್ರು. ಹೀಗಾಗಿ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಒಂದು ವಿಶ್ವಾಸವನ್ನ ಅವರು ಬೆಂಬಲಿಗರು ಮತ್ತು ಖುದ್ದು ನಾಗೇಂದ್ರ ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಇದೀಗ ಬೇಲಿಕೇರೆ ಅದಿರು ನಾಪತ್ತೆ ಪ್ರಕರಣ ಇದೆ. ಈ ಪ್ರಕರಣ ಬಹಳ ಗಂಭೀರವಾಗಿರತಕ್ಕಂಥ ಪ್ರಕರಣ ಅಂತ ಹೇಳ್ಬೋದು. ಅಂದ್ರೆ ವಿಚಾರಣೆಗೆ ಹಾಜರಾಗಿಲ್ಲ ಅಂತಕ್ಕಂಥ ಒಂದು ಕಾರಣದಿಂದಾಗಿ ಇವರಿಗೆ ಏನು ಜಾಮೀನ ರಹಿತ ವಾರಂಟ್ ಏನು ಇಶ್ಯೂ ಆಗಿದೆ, ಯಾವುದೇ ಸಂದರ್ಭದಲ್ಲಾದರೂ ಬಂಧಿಸಬಹುದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಇದಕ್ಕೆ ಸ್ಪಷ್ಟನೆ ನೀಡಿರ್ತಕ್ಕಂತಹ ಬಿ ನಾಗೇಂದ್ರ ಅವರು, ನಮಗೆ ವಿಚಾರಣೆ ದಿನಾಂಕ ಗೊತ್ತಿರಲಿಲ್ಲ, ಹಾಗಾಗಿ ನಾವು ಕೋರ್ಟ್ಗೆ ಅಟೆಂಡ್ ಆಗ್ಲಿಕ್ಕೆ ಆಗಲಿಲ್ಲ, ಹೀಗಾಗಿ ನಾಳೆ ನಮ್ಮ ವಕೀಲರ ಮೂಲಕ ನಾವು ಕೋರ್ಟ್ಗೆ ಮನವಿ ಮಾಡ್ಕೋತೇವೆ, ಮನವಿ ಮಾಡಿಕೊಂಡು ಜಾಮೀನ ರಹಿತ ವಾರಂಟ್ ಏನಿದೆ ಅದನ್ನು ಹಿಂಪಡೆಯುವಂತೆ ಕೂಡ ನಾವು ಕೋರ್ಟ್ಗೆ ಮನವಿ ಮಾಡ್ಕೋತೇವೆ ಅಂತಕ್ಕಂಥ ಸ್ಪಷ್ಟನೆಯನ್ನ ನ್ಯೂಸ್ 18 ಕನ್ನಡಕ್ಕೆ ನಾಗೇಂದ್ರ ಖುದ್ದು ನಾಗೇಂದ್ರ ನೀಡಿದ್ದಾರೆ ಅಂತಕ್ಕಂಥದ್ದು. ಇದೇ ಒಂದು ಸಂದರ್ಭದಲ್ಲಿ ಹೊಸಪೇಟೆ ಶಾಸಕ ಆನಂದ್ ಸಿಂಗ್ ಕೂಡ ಒಂದು ಸಚಿವ ಸ್ಥಾನಕ್ಕೆ ಒಂದು ಬೇಡಿಕೆ ನೀಟ್ಟಿದ್ರು. ಅಂದ್ರೆ ಬಳ್ಳಾರಿ ಭಾಗದಲ್ಲಿ ಯಾವೊಬ್ಬ ಶಾಸಕರಿಗೂ ಕೂಡ ಒಂದು ಸಚಿವ ಸ್ಥಾನವನ್ನು ನೀಡಿಲ್ಲ. ಹೀಗಾಗಿ ನಾವು 5-6 ಜನ ಬಳ್ಳಾರಿಯಿಂದ ಗೆದ್ದಿದ್ದೇವೆ, ನಮಗೆ ಸಚಿವ ಸ್ಥಾನವನ್ನು ನೀಡಲೇಬೇಕು ಅಂತಕ್ಕಂಥ ಒಂದು ಪಟ್ಟಣ ಆನಂದ್ ಸಿಂಗ್ ಮತ್ತು ನಾಗೇಂದ್ರ ಅವರು ಪಟ್ಟಣ ಹಿಡಿದಿದ್ರು. ಆದ್ರೆ ಇದೀಗ ವಾರಂಟ್ ಜಾರಿಯಾಗಿರುವ ಹಿನ್ನೆಲೆಯಲ್ಲಿ ಇವರ ಒಂದು ರಾಜಕೀಯ ನಡೆಗೆ ತಕ್ಕ ಮಟ್ಟಿನ ಹಿನ್ನಡೆ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಪ್ರತಿಮಾ, ಧನ್ಯವಾದ ಶ್ರೀನಿವಾಸ ಕಟ್ಟಿ ತಮ್ಮೆಲ್ಲ ಮಾಹಿತಿಗೆ.